अखिल कर्नाटक ब्राह्मण महासभा वतियिंद विप्र महिला समावेश नडेयितु। नगर श्री माता मांगल्य मंदिर समावेशवन्न आयोजन माडलागित्तु। अखिल कर्नाटक ब्राह्मण महासभा महिला विभाग राज्य संचालकियरद रूपा शास्त्री शुभमंगल समावेश मुख्य अतिथिगळागि आगमिसिदरु। माजी शासक एंबी भानुप्रकाश समावेश गौरव उपस्थितियल्लिद्दरु। एकेबीएमएस न कार्यकारी समिति सदस्य स्वरूप समावेश अध्यक्षतेयन्न वहिसिकोंडिद्दरु। ಶಿವಮೊಗ್ಗ ಜಿಲ್ಲಾ ಬ್ರಾಹ್ಮಣ ಸಂಘ ಶಿವಮೊಗ್ಗ ವತಿ ಹಾಗೂ ಎಕೆಬಿಎಂಎಸ್ ವತಿಯಿಂದ ಹೃತ್ಪೂರ್ವಕವಾದ ಧನ್ಯವಾದಗಳನ್ನು ಸಮರ್ಪಿಸುತ್ತೇನೆ. ಇಂದಿನ ವಿಪ್ರ ಮಹಿಳಾ ಸಮಾವೇಶಕ್ಕೆ ಮುಖ್ಯ ಅತಿಥಿಗಳಾಗಿ ಆಗಮಿಸಿರುವಂತಹ ಡಾಕ್ಟರ್ ಶುಭಮಂಗಲ ಸುನೀಲ್ ಅವರು ತಮ್ಮ ಬಿಡುವಿನ ಕಾರ್ಯದರ್ಶಿಗಳ ನಡುವೆಯೂ ಕೂಡ ಶಿವಮೊಗ್ಗಕ್ಕೆ ಅಭಿನಂದನಾ ಸಭೆ ಸನ್ಮಾನ ಸಮಾರಂಭ ಇರುತ್ತೆ. ಹಾಗೆ ಕೆಲವೊಂದಷ್ಟು ಸಾಧಕರು ನಮ್ಮೊಂದಿಗೆ ಶಿವಮೊಗ್ಗದಲ್ಲಿದ್ದಾರೆ. ಎಲ್ಲ ಶಿವಮೊಗ್ಗ ಹಾಗೂ ಎಲ್ಲ ತಾಲೂಕಿನಿಂದ ಪ್ರತಿನಿಧಿಗಳು ಇವತ್ತು ನಮ್ಮ ಸಮಾಜದ ಹಿರಿಯರು ಇವತ್ತು ನಮ್ಮ ಜೊತೆಗಿದ್ದು ಅವರನ್ನು ಕಾರ್ಯಕ್ರಮಕ್ಕೆ ಒಂದು ಮೆರುಗನ್ನ ತಂದುಕೊಟ್ಟಿದೆ. ಶ್ರೀಯುತರಿಗೂ ಕೂಡ ಜಿಲ್ಲಾ ಬ್ರಾಹ್ಮಣ ಸಂಘ ಹಾಗೂ ಎಕೆಬಿಎಂಎಸ್ ವತಿಯಿಂದ ಪಾಂಡೋಜಿ ಹಾಗೆ ನಮ್ಮ ಡಾಕ್ಟರ್ ರಾಘವೇಂದ್ರ ಭಟ್ರು ವಿನೋದ ಮರಳಿದರ ಅವರು ಹಾಗೆ ಪವಿತ್ರ ಆಗಸ್ಟ್ ಅವರು ಹಾಗೆ ಮಹಿಳಾ ಸಂಚಾಲಕ ಶ್ರೀಮತಿ ನಮ್ಮ ಸಮಾಜದ ಸವಾಲುಗಳ ಬಗ್ಗೆ ಚರ್ಚಿಸಿ ಯೋಜಿಸಿ ಸಂಘಟಿತರಾಗಬೇಕು. ಆಗ ಯುವಕರು ಬರತೆ ನನಗೆ ಎದುರುಗಡೆ ಕಾಣಿಸುತ್ತಾರೆ. ನಮ್ಮ ಮನೆಯಲ್ಲಿ ಕೂಡ ನಮ್ಮ ಸಮಾಜದ ಕಾರ್ಯಕ್ರಮಕ್ಕೆ ಬಾ ಅಂದ್ರೆ ನಮ್ಮ ಹೆಣ್ಣುಮಕ್ಕಳು ಮೊದಲೇ ಬರ್ತಿರಲಿಲ್ಲ. ನಮ್ಮ ಕುಟುಂಬದ ಗಂಡು ನೀ ಹೋಗ್ಬೇಕು ಅಂತಿದ್ರು. ಕೊನೆಗೆ ಇಲ್ಲಿ ಕಾರ್ಯಕ್ರಮದಲ್ಲಿ ಇರ್ತಕ್ಕಂಥವರು ಈಗಾಗಲೇ ಪ್ರಸ್ತಾಪ ಮಾಡಿದ್ದಾರೆ. ನಮ್ಮ ಸಮಾಜ ಈಗ ಶಕ್ತಿ ನಮ್ಮ ಯುವ ಸಮೂಹಕ್ಕೆ ಕೊಡುವಂತಹ ಒಂದು ಕೆಲಸ.
ದಿನಗಳಲ್ಲಿ ರಾಜ್ಯದ ಯುವಕರ ಸಮಾವೇಶವನ್ನು ಮಾಡ್ತೀವಿ ಅಂತ ಹೇಳಿದ್ರು. ಖಂಡಿತ ಅದು ಬಹಳ ಬಹಳ ಅತ್ಯವಶ್ಯಕ. ರಾಜ್ಯದಲ್ಲಿ ನಮ್ಮ ಯುವಕರ ಶಕ್ತಿಯನ್ನು ತೋರಿಸುವಂತಹ ಒಂದು ದೊಡ್ಡ ಮಟ್ಟದ ಸಮಾವೇಶ ಆಗಬೇಕು. ಅಲ್ಲಿ ಆಗುವಂತಹ ಚರ್ಚೆಗಳು, ಚಿಂತನೆಗಳು ಈ ಸಮಾಜಕ್ಕೆ ಗೊತ್ತಾಗಬೇಕು. ಇವತ್ತು ಯಾವುದು ಕೂಡ ಯಾವುದೇ ಸರ್ಕಾರ ಯಾವುದೇ ನೇತೃತ್ವದ ಸರ್ಕಾರ ಪಕ್ಷದ ನೇತೃತ್ವದ ಸರ್ಕಾರ ಇದ್ರೂ ಕೂಡ ನಾವು ಕೇಳದೆ ಯಾವುದೂ ಕೂಡ ಆಗೋದಿಲ್ಲ. ಒಂದು ಕಡೆ ನಾವು ಕೇಳದೆ ಓಟ್ ಹಾಕ್ತಾರೆ ಅನ್ನೋ ಪರಿಸ್ಥಿತಿ, ಇನ್ನೊಂದು ಕಡೆ ಅವರೇ ಓಟ್ ಹಾಕಲ್ಲ ಬಿಡಿ ಅನ್ನೋ ಪರಿಸ್ಥಿತಿ ಬರುವಂತಹ ವಾತಾವರಣ ನಾವು ನಿರ್ಮಾಣ ಮಾಡಿಕೊಳ್ಳುವಂತಹ ಪರಿಸ್ಥಿತಿಯಲ್ಲಿ ಇರಬಾರದು ಅಂತೇಳಿ ನನ್ನ ಒಂದು ಅಭಿಪ್ರಾಯ. ಇವತ್ತು ಕೇಳಿ ಇವತ್ತೇ ಸಿಕ್ಕಲ್ಲ, ಮುಂದೆ ಕೂಡ ಸಿಗುವಂತಹ ವಾತಾವರಣವನ್ನ ನಿರ್ಮಾಣ ಮಾಡಬೇಕಾಗಿರೋದು ಮುಂದಿನ ನಮ್ಮ ಯುವಕರಿಗಾದರೂ ಒಂದು ಒಳ್ಳೆಯ ವ್ಯವಸ್ಥೆಯನ್ನ ತಂದುಕೊಡಬೇಕಾಗಿರೋದು. ಅವರು ಸ್ವಾಭಿಮಾನಿಗಳಾಗಿ ನಮ್ಮ ಸಂಸ್ಕೃತಿಯನ್ನ ಉಳಿಸಿಕೊಂಡು ನಮ್ಮ ಸಮಾಜದ ಗೌರವವನ್ನ ಉಳಿಸಿಕೊಂಡು ಈ ಸಮಾಜವನ್ನ ಕಟ್ಟುವಂತಹ ಕೆಲಸ ಅವರಿಂದ ಆಗಬೇಕಾದ್ರೆ ಅವರು ಹೋಗಬೇಕಾಗಿರುವಂತಹ ದಾರಿಯನ್ನ ತೋರಿಸಬೇಕಾದಂತಹ ಜವಾಬ್ದಾರಿ ನಮ್ಮ ಸಂಘಟನೆಯ ಮೇಲೆ ಉಳಿದಿದೆ. ಇವತ್ತಿನ ದಿವಸ ನಮ್ಮ ಅಧ್ಯಕ್ಷರಾದ ಅಶೋಕ ಕಂಡಿಯವರು ಅಧ್ಯಕ್ಷರಾದ ನಂತರದ ದಿನಗಳಲ್ಲಿ ವಿಶೇಷವಾಗಿ ಎಲ್ಲ ಕಡೆ ಯುವಕರ ಕಡೆ ಗಮನವನ್ನು ಕೊಡ್ತಾ ಯುವಕರಿಗೆ ಹೋಗಬೇಕಾಗಿರುವಂತಹ ದಾರಿಯನ್ನು ಕೂಡ ತೋರಿಸ್ತಾ ನಮ್ಮ ಆರ್ಗನೈಸೇಷನ್ ಶಕ್ತಿ, ಸಂಘಟನೆಯ ಶಕ್ತಿ ಹೇಗಿರಬೇಕು, ಯಾವ ರೀತಿ ಹೋಗಬೇಕು ಅನ್ನೋದನ್ನ ತೋರಿಸುವಂತಹ ಕೆಲಸ ಮಾಡ್ತಾ ಇದೆ. ಅದರ ಸದುಪಯೋಗ ನಮ್ಮ ಎಲ್ಲ ಯುವಕರು ಕೂಡ ನಾವು ಸಂಖ್ಯೆಯಲ್ಲಿ ಒಂದು ಕಡಿಮೆ ಇದೆ, ಆದರೆ ಈ ಸಭೆಯ ಸಂದೇಶ ಯಾರಿಗೂ ಕೆಟ್ಟದ್ದು ಯೋಜನೆ ಮಾಡಲ್ಲ, ಯಾರಿಗೂ ಕೆಟ್ಟದ್ದನ್ನು ಮಾಡಲ್ಲ. ಆದರೆ ನಮಗೆ ಯಾರು ನಮ್ಮ ಬಗ್ಗೆ ಒಳ್ಳೆಯದನ್ನ ಯೋಚನೆ ಮಾಡುತ್ತೆ, ನಮಗ್ಯಾರು ಒಳ್ಳೆಯದನ್ನು ಮಾಡ್ತಾರೆ ಅನ್ನೋದನ್ನ ಮಾಡೋ ಶಕ್ತಿ ಇರೋ ವ್ಯವಸ್ಥೆಯಲ್ಲಿ ಅವರಿಗೆ ಯಾರಿಗೆ ಅವಕಾಶ ಇರೋದು ಅದನ್ನ ಯೋಚನೆ ಮಾಡಲಿ ಅನ್ನೋ ಒಂದು ಸಂದೇಶವನ್ನ ಕೊಡುವಂತ ಕೆಲಸ ಇವತ್ತು ಮಾಡಬೇಕಾಗಿದೆ. ಮೊದಲನೇ ಪ್ರಶ್ನೆ ಮೂರನೇ ಪ್ರಶ್ನೆ ಯಾರು ಒಟ್ಟಿಗೆ ಒಪ್ಪಿಸ್ತೀನಿ, ಯಾಕಂದ್ರೆ ಒಂದು ಉದ್ಯೋಗ ಮೇಳ ಸಂಬಂಧಪಟ್ಟದ್ದು, ಇನ್ನೊಂದು ಸ್ಟೇಜ್ ಡೆವಲಪ್ಮೆಂಟ್ ಮುಂದಿನ ಹಂತದಲ್ಲಿ ಸಂಬಂಧಪಟ್ಟಿದೆ. ಈಗ ಉದ್ಯೋಗಾವಕಾಶಕ್ಕೆ ನಾವು ಉದ್ಯೋಗವನ್ನ ಕೊಡ್ಲಿಕ್ಕೆ ಆಶಿಸ್ತಿದ್ದೀರಾ, ಅಂದ್ರೆ ನಿಮಗೆ ರೈಟ್ ಕ್ಯಾಂಡಿಡೇಟ್ ಸಿಗ್ತಾ ಇಲ್ಲ, ಸ್ಲಿಂಗಲ್ ಕ್ಯಾಂಡಿಡೇಟ್ ಸಿಗ್ತಾ ಇಲ್ಲ ಅನ್ನೋದು ತಮ್ಮ ವಾದ. ಆದ್ರಿಂದ ಈ ಯಾರ್ಯಾರು ನಾವು ಇವಾಗ ಅಖಿಲ ಕರ್ನಾಟಕ ಬ್ರಾಹ್ಮಣ ಮಹಾಸಭಾದ ವತಿಯಿಂದ ಒಂದು ಉದ್ಯೋಗ ಮಿತ್ರ ಅಂತ ಹೇಳಿ ಒಂದು ವೆಬ್ಸೈಟ್ ಅನ್ನ ಲಾಂಚ್ ಮಾಡ್ತೀವಿ. ಸದ್ಯದಲ್ಲಿ ವಿ ಆರ್ ಗೋಯಿಂಗ್ ಟು ಆಕ್ಟ್ ಆಸ್ ಅಗ್ರಿಗೇಟರ್ಸ್. ನೀವು ಕಂಪ್ನಿ ಪ್ರೊಫೈಲ್ಸ್, ಕಂಪ್ನಿ ಅವ್ರಿಗೆ ಯಾವ ರಿಕ್ವೈರ್ಮೆಂಟ್ ಇದೆ ಅದೇ ತರ ನಮ್ಮಲ್ಲಿ ಯಾವ ರೆಸ್ಯೂಮ್ಸ್ ಬರ್ತವೆ ಆ ರೆಸ್ಯೂಮ್ಸ್ ನ ಅಪ್ಲೋಡ್ ಮಾಡ್ತೀವಿ. ಜಸ್ಟ್ ಲೈಕ್ ನೌಕರಿ ತರ ಅದು ವರ್ಕ್ ಆಗುತ್ತೆ. ಇದು ಬ್ರಾಹ್ಮಣ ಸಮುದಾಯಕ್ಕೆ ಮಾತ್ರ. ಈಗಾಗಲೇ ವಿಪ್ರ ಬಿಸ್ನೆಸ್ ಫೋರಂ ಅಂತೆಲ್ಲ ಹೇಳಿ ಒಂದಷ್ಟು ಗ್ರೂಪ್ ಗಳಿದ್ರೆ ಅದರಲ್ಲಿ ಆಗ್ತಾ ಇದೆ. ಅದೇ ರೀತಿಯ ಮುಂದುವರಿದ ಭಾಗ ವಿಪ್ರ ಬಿಸ್ನೆಸ್ ಫೋರಂ ಅಂತ ಜನರಲ್ ಆಗಿ ಒಂದಷ್ಟು ಜನ ಯಾರ್ಯಾರು ಬಿಸ್ನೆಸ್ ಮಾಡ್ತಾರೆ ಅಂತವರೆಲ್ಲ ಸೇರ್ಕೊಂಡು ಒಂದು ಗ್ರೂಪ್ ಮಾಡ್ಕೊಂಡಿದೆ ವಿಪ್ರ ಬಿಸ್ನೆಸ್ ಫೋರಂ ಅಂತ. ಈಗಾಗಲೇ ಅಲ್ಲಿ ಅದು ನಡೀತಾ ಇದೆ. ನಮ್ಮ ಬ್ರಾಹ್ಮಣ ಮಹಾಸಭಾದ ವತಿಯಿಂದಲೂ ಸಹ ಉದ್ಯೋಗ